ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ದಬಾಂಗ್ ದಿಲ್ಲಿ ತಂಡಗಳ ನಡುವೆ ನಡೆದಂತಹ ಪಂದ್ಯ ಅತ್ಯಂತ ರನ್ ರೋಚಕದಿಂದ ಕೂಡಿತ್ತು. ಅತ್ಯಂತ ರನ್ ರೋಚಕದಿಂದ ಕೂಡಿದಂತಹ ಈ ಪಂದ್ಯದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ದಬಾಂಗ್ ದಲ್ಲಿ ಎದುರು ಒಂದು ರನ್ ರೋಚಕವಾದಂತಹ ಜಯವನ್ನು ಸಾಧಿಸಿದೆ. ಈ ಪಂದ್ಯದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ 30 ಅಂಕಗಳನ್ನ ಕಲೆ ಹಾಕಿದರೆ ದಬಾಂಗ್ ದಲ್ಲಿ ತಂಡ 28 ಅಂಕಗಳನ್ನ ಕಲೆ ಹಾಕಿತು. ಈ ಮೂಲಕ ಕೇವಲ 2 ಅಂಕಗಳ ಅಂತರದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ದಬಾಂಗ್ ದಲ್ಲಿ ತಂಡ ಒಂದು ರನ್ ರೋಚಕವಾದಂತಹ ಸೋಲನ ಕಂಡಿತು ಅಂತಾನೆ ಹೇಳಬಹುದಾಗಿದೆ. ಹೀಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ದಬಾಂಗ್ ದಲ್ಲಿ ತಂಡ ಸೋಲನ ಕಾಣುವುದರ ಮೂಲಕ ಸೀಸನ್ 8 ರಲ್ಲಿ ಮೊದಲ ಬಾರಿಗೆ ಸೋಲನ ಕಂಡಿತು ಅಂತಾನೆ ಹೇಳಬಹುದಾಗಿದೆ. ದಬಾಂಗ್ ದಲ್ಲಿ ಎದುರು ನಡೆದ ಪಂದ್ಯದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಪ್ರದರ್ಶನ ತೋರಿದಂತಹ ದೀಪಕ್ ಕೂಡ ಒಟ್ಟಾರೆಯಾಗಿ 9 ಅಂಕಗಳನ್ನು ಪಡೆದುಕೊಂಡರು. ಇನ್ನು ಅರ್ಜುನ್ ದೇಶ್ವಾಲ್ ಈ ಪಂದ್ಯದಲ್ಲಿ ಒಟ್ಟಾರೆಯಾಗಿ 7 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರು. ಇನ್ನು ದಬಾಂಗ್ ದಲ್ಲಿ ಎದುರು ನಡೆದ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನ ತೋರಿದಂತಹ ಸಾಹುಲ್ ಕುಮಾರ್ ಒಟ್ಟಾರೆಯಾಗಿ 8 ಅಂಕಗಳನ್ನು ಪಡೆದುಕೊಂಡರೆ ದಬಾಂಗ್ ದಲ್ಲಿ ಎದುರು ನಡೆದ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ಡಿಫೆನ್ಸಿವ್ ಪ್ರದರ್ಶನ ತೋರಿದಂತಹ ಸಂದೀಪ್ ತುಲ್ ಒಟ್ಟಾರೆಯಾಗಿ 3 ಟ್ಯಾಕಲ್ ಪಾಯಿಂಟ್ಗಳನ್ನು ಈ ಪಂದ್ಯದಲ್ಲಿ ಪಡೆದುಕೊಂಡರು. ಇನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ನಡೆದ ಪಂದ್ಯದಲ್ಲಿ ದಬಾಂಗ್ ದಲ್ಲಿಯ ತಂಡದ ಪರವಾಗಿ ಆಶು ಮಲ್ಲಿಕ್ 8 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರೆ ನವೀನ್ ಕುಮಾರ್ 7 ರೈಡಿಂಗ್ ಅಂಕಗಳನ್ನು ಪಡೆದುಕೊಂಡರು. ಇನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ದಬಾಂಗ್ ದಲ್ಲಿಯ ತಂಡದ ಪರವಾಗಿ ಒಂದು ಉತ್ತಮವಾದಂತಹ ಡಿಫೆನ್ಸಿವ್ ಪ್ರದರ್ಶನ ತೋರಿದಂತಹ ಮಂಜಿತ್ ಚಿಲ್ಲರ್ 4 ಟ್ಯಾಕಲ್ ಪಾಯಿಂಟ್ಗಳನ್ನು ಪಡೆದುಕೊಂಡರೆ ಸಂದೀಪ್ ನರ್ವಾಲ್ 3 ಟ್ಯಾಕಲ್ ಪಾಯಿಂಟ್ಗಳನ್ನ ಪಡೆದುಕೊಂಡರು. ಇನ್ನು ಬೆಂಗಳೂರು ಬುಲ್ಸ್ ತಂಡ ತನ್ನ ಮುಂದಿನ ಪಂದ್ಯವನ್ನ ದಬಾಂಗ್ ದಲ್ಲಿ ಎದುರೇ ಆಡಲಿದೆ. ದಬಾಂಗ್ ದಲ್ಲಿ ಎದುರು ಪಂದ್ಯವನ್ನು ಆಡುವುದಕ್ಕಿಂತ ಮುಂಚೆ ಬೆಂಗಳೂರು ಬುಲ್ಸ್ ತಂಡ ಯುಪಿ ಯೋಧ ಎದುರು ಪಂದ್ಯವನ್ನು ಆಡಿತ್ತು. ಯುಪಿ ಯೋಧ ಎದುರು ಬೆಂಗಳೂರು ಬುಲ್ಸ್ ತಂಡ ಒಂದು ಹೀನಾಯವಾದಂತಹ ಸೋಲನ ಕಂಡಿತ್ತು. ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡ ದಬಾಂಗ್ ದಲ್ಲಿ ಎದುರು ಯಾವ ರೀತಿಯಾದಂತಹ ಪ್ರದರ್ಶನವನ್ನು ತೋರುತ್ತದೆ ಎಂಬ ಆತಂಕ ಬೆಂಗಳೂರು ಬುಲ್ಸ್ ನ ಅಭಿಮಾನಿಗಳಲ್ಲಿತ್ತು. ಯಾಕಂದ್ರೆ ದಬಾಂಗ್ ದಲ್ಲಿ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಪಂದ್ಯವನ್ನು ಆಡುವುದಕ್ಕಿಂತ ಮುಂಚೆ ಸೀಸನ್ 8 ರಲ್ಲಿ ಒಂದೇ ಒಂದು ಸೋಲನ ಕೂಡ ಕಂಡಿರಲಿಲ್ಲ. ಆದರೆ ಇದೀಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ದಬಾಂಗ್ ದಲ್ಲಿ ತಂಡ ಸೋಲನ ಕಂಡಿರುವುದರಿಂದ ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ದೊಡ್ಡ ಅನುಕೂಲವೇ ಆಗಿದೆ ಅಂತಾನೆ ಹೇಳಬಹುದಾಗಿದೆ. ಅದರಲ್ಲೂ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ನವೀನ್ ಕುಮಾರ್ ಸೂಪರ್ ಟೆನ್ ಅನ್ನು ಕಲೆ ಹಾಕಲು ವಿಫಲರಾದರು. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ನವೀನ್ ಕುಮಾರ್ ತೋರಲಿಲ್ಲ. ಇದರಿಂದಾಗಿ ನವೀನ್ ಕುಮಾರ್ ಅವರ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಮಟ್ಟಿಗೆ ಲೋ ಇರುತ್ತದೆ. ಇದರ ಅಡ್ವರ್ಟೈಸ್ ಅನ್ನ ಬೆಂಗಳೂರು ಬುಲ್ಸ್ ತಂಡ ಮುಂದಿನ ಪಂದ್ಯದಲ್ಲಿ ಪಡೆದುಕೊಳ್ಳಬಹುದಾಗಿದೆ ಅಂತಾನೆ ಹೇಳಬಹುದಾಗಿದೆ. ಒಂದು ವೇಳೆ ಬೆಂಗಳೂರು ಬುಲ್ಸ್ ತಂಡದ ಎದುರು ನವೀನ್ ಕುಮಾರ್ ಏನಾದರೂ ಒಂದು ಉತ್ತಮವಾದಂತಹ ರೈಡಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾದ್ರೆ ಆಗ ಖಂಡಿತವಾಗಿಯೂ ದಬಾಂಗ್ ದಲ್ಲಿ ಎದುರು ಬೆಂಗಳೂರು ಬುಲ್ಸ್ ತಂಡವೇ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಾಣುತ್ತದೆ ಅಂತಾನೆ ಹೇಳಬಹುದಾಗಿದೆ. ಹೀಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡ ದಬಾಂಗ್ ದಲ್ಲಿಯನ್ನ ಬಗ್ಗು ಬಡಿಯುವುದರ ಮೂಲಕ ಇದೀಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಅನ್ನೇ ಕೊಟ್ಟಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಜನವರಿ 12ರಂದು ದಬಾಂಗ್ ದಲ್ಲಿ ಎದುರು ನಡೆದಿರುವಂತಹ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಜಯವನ್ನು ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ನೀವು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋ ಕ್ಲಿಕ್ ಮಾಡಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.